ಟೋಟಲ್ ಬಂದು ಈಗ ಹೇಳ್ತೀನಿ ಎಷ್ಟಾಗಿದೆ ಏನು ಅಂತ ಇನ್ನೂರ ಹದಿನಾರು ನಾಲ್ಕು ಪಾಯಿಂಟ್ ಹನ್ನೆರಡು ಇನ್ನೂರ ಹದಿನಾರು ಅಂದ್ರೆ ಐವತ್ತು ಸಿಕ್ಕಿದೆ ಗೈಸ ಐವತ್ತು ಕಿಲೋಮೀಟರ್ ಮೇಲೆ ಸಿಗ್ತಾ ಇದೆ ನೆಕ್ಸ್ಟ್ ಇನ್ನು ಚೆಕ್ ಮಾಡ್ತೀನಿ ಎಷ್ಟು ಸಿಗುತ್ತೆ ನೋಡ್ತೀನಿ ಇದು ಬಂದು ಯಾವ್ದು ಒಂದು ಫುಲ್ ಒಂದು ಇದು ಪ್ಲಾಂಟೇಶನ್ ಇದೆ ಇಲ್ಲಿ ಡ್ರೋನ್ ಇದೆಲ್ಲ ಹಾಯ್ ಗೈಸ್ ಸಲಾಂ ನಮಸ್ತೆ ವೆಲ್ಕಮ್ ಟು ಎಂಟಿ ಪಿರೇಡ್ಸ್ ಎಂಟಿ ಪಿರೇಡ್ಸ್ ಗೆ ಮತ್ತೊಮ್ಮೆ ಸ್ವಾಗತ ಲದಾಖ್ ರೈಡ್ ನ ಏಳನೇ ದಿನದಲ್ಲಿ ಇದ್ದೀನಿ ಇವತ್ತು ನಾನು ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇದ್ದೀನಿ ದೊಡ್ಡಬಳ್ಳಾಪುರದಿಂದ ಅನಂತಪುರ್ ಆ ಒಂದು ಇದಕ್ಕೆ ಹಿಡಿತೀನಿ ಇಲ್ಲ ಅಂತ ಹೇಳಿದ್ರೆ ಪೆನ್ಕುಂಡ ಹೋಗೋ ಐಡಿಯಾ ಇದೆ ಪೆನ್ಕುಂಡ ಹೋಗೋದಾದ್ರೆ ಪೆನ್ಕುಂಡ ಡೈರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಅನಂತಪುರ್ ಓಕೆ ನಾನು ಇದು ಒಂದೇ ಸಮ ಓಡಿ ಇದ್ಮಾಡೋಂತ ರೈಡ್ ಅಲ್ಲ ಆರಾಮಾಗಿ ಹೋದಗಿ ಅಲ್ಲಿ ತಲುಪಿ ಏನೇನ್ ಇದು ಮಾಡಬಹುದು ಎಷ್ಟು ದಿನದಲ್ಲಿ ಮಾಡ್ಬೋದು ಬಜೆಟ್ ಅಲ್ಲಿ ಏನೇನ್ ಮಾಡಬಹುದು ಅನ್ನೋದು ಇದನ್ನ ನಾನು ಮುಖಾಂತರ ತೋರ್ಸಕ್ಕೆ ಹೈದರಾಬಾದ್ ಪೆಟ್ರೋಲ್ ಬಂಕ್ ಎಲ್ಲ ಆಲ್ಟ್ ಆಗಿದೆ ಈ ಭಾರತ್ ಪೆಟ್ರೋಲಿಯಂ ಪೆಟ್ರೋಲ್ ಬಂಕ್ ಅಲ್ಲಿ ಆಲ್ಟ್ ಆಗಿದೆ ತುಂಬಾ ನೀಟ್ ಪರ್ಫೆಕ್ಟ್ ಗುಡ್ ಲುಕಿಂಗ್ ಅಲ್ಲಿ ಗಾಡಿ ಎಲ್ಲಾ ರೆಡಿ ಆಗಿದೆ ಗಾಡಿನೆಲ್ಲ ರೆಡಿ ಮಾಡಿ ನಿಲ್ಸಿದ್ದೀನಿ ಗಾಡಿದು ಡೀಟೇಲ್ ಹೇಳ್ಬೇಕು ಅಂತ ಹೇಳಿದ್ರೆ ನೆನ್ನೆ ಟೋಟಲ್ ಹೊಡಿದ್ದು ಓಡಿ ಕಿಲೋಮೀಟ್ರ್ ಮುನ್ನೂರ ಐವತ್ತಾರು ಪಾಯಿಂಟ್ ಮೂರು ಕಿಲೋಮೀಟರ್ ಓಡಿದೆ ಎಂಟು ಲೀಟರ್ ಕರೆಕ್ಟ್ ಆಗಿ ಎಂಟು ಲೀಟರ್ ಪೆಟ್ರೋಲ್ ಸಿಗದಿದೆ ಮೂವತ್ತೆರಡು ಲಕಾಕಿ ಆಗ ಎಷ್ಟಾಯ್ತು ಅಂತ ಮುನ್ನೂರ ಐವತ್ತಾರು ಎಂಟು ನಾಕ್ಲಿ ಮೂವತ್ತೆರಡು ನಲವತ್ತೈದು ಆ ರೇಂಜಲ್ಲಿ ಬಂದಿದೆ ಹೇಳ್ಬೋದು ನಲವತ್ತೈದು ಅಲ್ಲ ನಲವತ್ತೈದಾದ್ರೆ ಆ ಮೂವತ್ತೆರಡು ನಲವತ್ತು ಹಾಂ ನಲವತ್ತೈದು ರೇಂಜಲ್ಲಿದೆ ನಲವತ್ತೈದು ಆರು ರೇಂಜಲ್ಲಿ ಮೈಲೇಜ್ ಕೊಟ್ಟಿದೆ ಮುನ್ನೂರ ಅರವತ್ತು ಕಿಲೋಮೀಟ್ರು ಎಂಟು ಲೀಟ್ರಲ್ಲಿ ಮುನ್ನೂರ ಎಷ್ಟು ಮುನ್ನೂರ ಐವತ್ತಾರು ಅಂದ್ರೆ ಮುನ್ನೂರ ಅರವತ್ತು ಓಕೆ ಇನ್ನು ಮುನ್ನೂರ ಐವತ್ತಾರು ಕಿಲೋಮೀಟ್ರು ಇಲ್ಲಿ ಇವತ್ತು ಜೀರೋ ಮಾಡಿದೀನಿ ಇದ್ ನೋಡ್ತೀನಿ ಇವತ್ತು ಎಷ್ಟು ಹೊಡುತ್ತೆ ಏನೋ ಅನ್ನೋದು ಓಕೆ ಬನ್ನಿ ನೋಡೋಣ ಏನಾನ ಆಗುತ್ತೆ ಮುಂದೆ ಏನು ಹೇಗೆ ಏನೋ ಡೀಟೇಲ್ ತೋರಿಸ್ತಾ ಇರ್ತೀನಿ ಡೀಟೇಲ್ ಹೋಗ್ತಾ ಇರ್ತೀನಿ ಹೋಗೋಣ ಈಗ ಇಲ್ಲಿಂದ ಹೊರಡೋಣ ಹೊರಟ ಆರಾಮಾಗಿ ಜೊತೆಗೆ ವಿಡಿಯೋ ಎಡಿಟ್ ಮಾಡೋದಿದೆ ಅಪ್ಲೋಡ್ ಮಾಡೋದಿದೆ ಕೆಲಸ ಇದೆ ನನ್ನ ವಿಡಿಯೋ ಇವತ್ತು ಅಪ್ಲೋಡ್ ಆಗ್ಬೇಕು ಬನ್ನಿ ಹೋಗೋಣ ಗೈಸ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಫಸ್ಟ್ ಆಗಿ ಒಂದು ರಿಕ್ವೆಸ್ಟ್ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ವಿಡಿಯೋನ ಫುಲ್ ನೋಡ್ದೆ ಸ್ವಲ್ಪ ಜನ ಕಮೆಂಟ್ ಇದೆಲ್ಲ ಮಾಡ್ತಾರೆ ದಯವಿಟ್ಟು ಆತರ ಮಾಡಕ್ ಹೋಗ್ಬಿಡಿ ಹಾಗೇನೆ ಈ ರೈಡ್ ಯಾರ ಸ್ಪಾನ್ಸರ್ ಮಾಡೋರು ಇದ್ರೆ ಸ್ಪಾನ್ಸರ್ ಮಾಡಬಹುದು ಯಾರಿಗೆ ಹೆಲ್ಪ್ ಅಂತ ಇದ್ರೆ ಹೆಲ್ಪ್ ಮಾಡಬಹುದು ಬಾರ್ ಕೋಡ್ ಇಲ್ಲಿ ಬರ್ತಾ ಇರುತ್ತೆ ಹಾಗೇನೆ ಗೂಗಲ್ ಪೇ ಫೋನ್ ಪೇ ನಂಬರು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಜೊತೆಗೆ ಬಾರ್ ಕೋಡ್ ಹಾಕಿರ್ತೀನಿ ಅದ್ರಲ್ಲಿ ಬೇಕಾದ್ರೆ ಹಾಕ್ಬೋದು ಬನ್ನಿ ಇವ ವಿಡಿಯೋಗೆ ಇದು ಬಂದು ಒಂದು ಫುಲ್ ಒಂದು ಇದು ಪ್ಲಾಂಟೇಶನ್ ಇದೆ ಇಲ್ಲಿ ಡ್ರೋನ್ ಇದೆಲ್ಲ ನೋಡ್ಬೇಕು ಅಂದ್ರೆ ಡ್ರೋನ್ ಆಡಿಸ್ಬೇಕಾಗುತ್ತೆ ಅಲ್ಲಿ ಅಲ್ಲಿ ಒಳಗಡೆ ಇದೆ ಫುಲ್ ಗಾಡಿಗಳು ಹೇಳಿದ್ರೆ ಗಾಡಿಗಳು ಇರಬೇಕಾಗುತ್ತೆ ಕ್ಲಾರಿಟಿ ಕಮ್ಮಿ ಆಗ್ಬೋದು ಫುಲ್ ಅಲ್ಲಿ ತೆಗಿತಾ ಇದೀನಿ ಇಲ್ಲಿ ಫುಲ್ ಗಾಡಿಗಳು ಹಾಗೇನೇ ಇದು ಅಂದ್ರೆ ಮೂರು ಕಿಲೋಮೀಟರ್ ಅಷ್ಟಿರುವುದು ಒಂದು ದೊಡ್ಡ ಊರು ಅಂತಾನೆ ಹೇಳ್ಬೋದು ನಮ್ಮ ಹುಣಸೂರೆಲ್ಲ ಏನೂ ಅಲ್ಲ ಇದು ಮುಂದೆ ೂರ್ಗಿಂತ ದೊಡ್ಡ ಊರಂತಾನೆ ಹೇಳ್ಬಹುದು ಗೈಸ್ ಫ್ಯಾಕ್ಟ್ರಿ ಫ್ಯಾಕ್ಟರಿ ನೋಡಿ ಅಲ್ಲಿ ಬೆಟ್ಟ ತನಕ ಹೋಗ್ತಾ ಇದೆ ಗೈಸ್ ಅಲ್ಲಿ ಆ ಬೆಟ್ಟ ತನಕ ದೂರಕ್ಕೆ ಹೋಗ್ತಾ ಇದೆ ನೋಡಿ ಇಲ್ಲಿ ನಾನ್ ಜೂಮ್ ಮಾಡಿದ್ದೆ ಅದರಿಂದ ಗೊತ್ತಾಗಿರಲ್ಲ ರೇಂಜ್ ನನಗೆ ಈಗ ನೋಡಿ ಫುಲ್ ಇದೆ ಫುಲ್ ಅಂದ್ರೆ ಫುಲ್ ಇದೆ ಗೈಸ್ ಏ ಸಿಗೋ ಇಲ್ಲಿಂದ ಹೊರಟೆ ಈಗ ನೋಡಿ ಇದು ಮಾಡ್ಸಿರೋದು ಇದು ಕಂಪ್ಲೀಟ್ ಮಾಡ್ಸಿಲ್ಲ ಏನೋ ಈಗ ಕೆಲಸ ಆಗ್ತಾ ಇದೆ ಎಂತ ತೊಂದರೆ ಇಲ್ಲ ಬಟ್ ಅದಕ್ಕೆ ಸ್ವಲ್ಪ ರಬ್ಬರಲ್ಲಿ ಹಾಕ್ಸಿ ಇದು ಮಾಡೋಣ ಅಂದ್ಕೊಂಡಿದ್ದೆ ಇಲ್ಲಾಂದ್ರೆ ಪೇಂಟ್ ಮಾಡ್ಬಿಡ್ತೀನಿ ಇದ್ರ ಮೇಲೆ ಸಾಕು ಇದನ್ನ ಪೇಂಟ್ ಒಂದು ಪೇಂಟ್ ಮಾಡಿಸ್ಬೇಕಾಗುತ್ತೆ ಒಂದು ಸ್ಪ್ರೇ ಪೇಂಟ್ ಹೊಡಿಬೇಕು ಇಲ್ಲಾಂದ್ರೆ ಇಲ್ಲಾಂದ್ರೆ ರೋಡ್ ಸೈಡ್ ಅಲ್ಲಿ ಚಿಕ್ಕ ಪುಟ್ಟ ಪೇಂಟ್ ಅಕ್ಡಿ ಸಿಕ್ಕಿದ್ರೆ ಅಲ್ಲಿ ಪೇಂಟ್ ಮಾಡಿಸ್ಕೊಡ್ತೀನಿ ಜೊತೆಗೆ ಈಗ ಇಲ್ಲಿ ತಿಂಡಿ ಮಾಡೋಕ್ಕಿಂತ ನಿಲ್ಸಿದೆ ನಾನೀಗ ಪೆನ್ಕುಂಡ ಬಿಟ್ಟು ಹೋಗ್ತಾ ಇದ್ದೀನಿ ಇವತ್ತು ಆರಾಮಾಗಿ ಹೋಗ್ತಾ ಇದ್ದೀನಿ ಒಂದು ಮಿಲಿಟಿ ಟೆಸ್ಟ್ ಇನ್ನೊಂದು ಹಾಗೇನೆ ನನಗೆ ಡಿಸ್ಟೆನ್ಸ್ ಕಮ್ಮಿ ಕವರ್ ಮಾಡೋದಿದೆ ಇವತ್ತು ಅದರಿಂದ ಆರಾಮಾಗಿ ಹೋಗ್ತಾ ಇದ್ದೀನಿ ಬನ್ನಿ ಈಗ ಹೋಗೋಣ ಕರ್ಕೊಂಡು ಹೋಗ್ತೀನಿ ಇದು ಆಂಧ್ರ ಆಂಧ್ರ ಈಗ ಎಂಟ್ರಿ ಆಗಿದ್ದೀನಿ ಆಂಧ್ರ ಅದಾದ್ಮೇಲೆ ತೆಲಂಗಾಣ ಅದಾದ್ಮೇಲೆ ಮಹಾರಾಷ್ಟ್ರ ಎಂ ಪಿ ಹರಿಯಾಣ ದಿಲ್ಲಿ ಮತ್ತೆ ಹರಿಯಾಣ ಯು ಪಿ ಇಲ್ಲ ಯುಪಿ ಹ ಯು ಪಿ ಯು ಪಿ ಸ್ವಲ್ಪ ಬರುತ್ತೆ ಅನ್ಸತ್ತೆ ಆ ಪಂಜಾಬ್ ಜಮ್ಮು ಮತ್ತೆ ಅಲ್ಲಿಂದ ಸೀದಾ ಹತ್ತದ ಮೇಲೆ ಕಾಶ್ಮೀರಿಗೆ ಗತ್ತಿ ಕಾಶ್ಮೀರಿಗೆ ಹೋಗಿ ಅಲ್ಲಿಂದ ಲದಾಖ್ ಹೋಗ್ತೀನಿ ಈ ಸಲ ಫುಲ್ ಎಂಜಾಯ್ ಮಾಡ್ಬೇಕು ಕಾಶ್ಮೀರ್ ಅಂದ್ಕೊಂಡಿದೀನಿ ನೋಡೋಣ ಏನಾಗುತ್ತೆ ಹೇಗಾಗುತ್ತೆ ಅನ್ನೋದು ಇಲ್ಲಿಂದ ಅನಂತಪುರ ಐವತ್ತು ಕಿಲೋಮೀಟರ್ ಆ ಇಲ್ಲಿಂದ ಕರ್ನೂಲ್ ಅನ್ಕೋತಾ ಇದ್ದೀನಿ ಅನಂತಪುರಲ್ಲಿ ಕೆಲ್ಸ ಇತ್ತು ಅದನ್ನ ಸ್ಕಿಪ್ ಮಾಡಿ ಇವತ್ತು ಕರ್ನೂಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ಇವಾಗ ಜಾಸ್ತಿ ಮೋಟೋ ಬ್ಲಾಗಿಂಗ್ ಅಲ್ಲಿ ಜಾಸ್ತಿ ಇದು ಮಾಡಲ್ಲ ಗೈಸ್ ಹಾಗೇನೆ ಯಾರಿಗಾದ್ರು ಸ್ಪಾನ್ಸರ್ಶಿಪ್ ಮಾಡೋರು ಇದ್ರೆ ಸ್ಪಾನ್ಸರ್ ಮಾಡ್ಬೋದು ರೈಡಿಗೆ ಜೊತೆಗೆ ರೈಡಿಗೆ ಸ್ಪಾನ್ಸರ್ ಮಾಡೋರು ಇದ್ದರೆ ಒಂದು ಹಿಂದೆ ಗಾಡಿ ಹಿಂದೆ ಒಂದು ಬ್ಯಾನರ್ ಬರುತ್ತೆ ಬ್ಯಾನರ್ ಇದು ಬರುತ್ತೆ ಜೊತೆಗೆ ನಂದು ಒಂದು ವಿಡಿಯೋದಲ್ಲೂ ಆಡ್ ಆಗ್ತೀನಿ ಆ ಕೊಡ್ತೀನಿ ಜೊತೆಗೆ ಹಾಗೇನೆ ರೈಡಿಗೆ ಸಪೋರ್ಟ್ ಮಾಡಬೇಕು ಅನ್ನೋರು ಮಾಡಬಹುದು ಎಲ್ಲ ಚಾನಲಿಗೆ ಜಾಯ್ನ್ ಜಾಯ್ನ್ ಆಗಿ ಎಲ್ಪ್ ಮಾಡಬಹುದು ಸಪೋರ್ಟ್ ಮಾಡೋರು ಯಾರ ಇದ್ರೆ ಇಲ್ಲಿ ಬಾರ್ ಕೋಡ್ ಮತ್ತೆ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ಮಾಡಬಹುದು ಬನ್ನಿ ಈಗ ಇಲ್ಲಿಂದ ನಿಲ್ಸಿ ಹೊರಡ್ತೀನಿ ಇದು ಒಂದು ಲೆವೆಲ್ ಸರ್ಫೇಸ್ ಗೈಸ್ ಎಂಡ್ ಟು ಎಂಡ್ ಲೆವೆಲ್ ಸರ್ಫೇ ಸರ್ಫೇಸ್ ಇದು ತುಂಬಾ ಕೂಲ್ ಆಗಿದೆ ನೀಟಾಗಿದೆ ಅಂತೊಂದ್ರೆ ಇಲ್ಲ ಆರಾಮಾಗಿ ಹೋಗ್ತಾ ಇದೀನಿ ಕ್ರೂಸ್ ಮಾಡಲ್ಲ ಅಂತಲ್ಲ ಕ್ರೂಸ್ ಮಾಡ್ತೀನಿ ಗೈಸ್ ಅಂಡ್ರೆಡ್ ತನಕ ಹೋಗ್ತೀನಿ ನಾನು ಅಂಡ್ರೆಡ್ ಕ್ರೂಸ್ ಮಾಡುವಾಗ ಹಂಡ್ರೆಡ್ ಅಲ್ಲೇ ಮಾಡೋದು ಅಂದರೆ ಇವಾಗ ಸಿಕ್ಸ್ಟಿಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಫಿಫ್ಟಿ ಸಿಕ್ಸ್ಟಿಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಯಾಕೆಂತ ಹೇಳಿದ್ರೆ ಇವತ್ತು ಡಿಸ್ಟೆನ್ಸ್ ಕಮ್ಮಿ ಇದೆ ನನಗೆ ನಾಳೆ ಹೈದ್ರಾಬಾದ್ ತಲುಪಬೇಕು ನಾಳೆ ನಾಳೆ ತಲುಪಿದ್ರು ಸಾಪ ಅದರಿಂದ ಡಿಸ್ಟೆನ್ಸ್ ಇನ್ನು ಮಾಡ್ತಾ ಇದ್ದೀನಿ ಇನ್ನು ನಾನೂರು ಕಿಲೋಮೀಟರ್ ಅಷ್ಟೇ ಹೈದ್ರಾಬಾದ್ ಆದ್ರೆ ಇವತ್ತೇನೆ ಹೋಗ್ತೀನಿ ಆದ್ರೆ ಇವತ್ತೇ ಹೋಗಿ ಹೈದ್ರಾಬಾದ್ ರೀಚ್ ಆಗಿ ಅಲ್ಲಿ ಆಲ್ಟ್ ಆಗಿ ನಾಳೆ ಅಲ್ಲಿ ಸುತ್ತಾಡಿ ನಿಮ್ಗೂ ಸ್ವಲ್ಪ ಆ ಕಡೆ ಈ ಕಡೆ ಕರ್ಕೊಂಡೋಗಿ ತೋರಿಸಿ ಎಲ್ಲ ರೆಡಿ ಮಾಡ್ತೀನಿ ಇಲ್ವಾ ನಾಳೆ ನೋಡೋಣ ಓಕೆ ಆದರೆ ಇವತ್ತು ವೀಡಿಯೋದಲ್ಲಿ ಇರುತ್ತೆ ನಾ ಇಲ್ಲ ನಾಳೆ ವೀಡಿಯೋದಲ್ಲಿ ಹೈದರಾಬಾದ್ ಓಕೆ ಗೈಸ್ ಹಾಗೇನೆ ವಿಡಿಯೋ ಮಿಸ್ ಮಾಡಬೇಡಿ ನೋಡಿ ಸೂಪರ್ ನೇಚರಲ್ಲಿ ಹಿಂಗೆ ಆರಾಮಾಗಿ ಗಾಡಿಲಿ ಹೋಗ್ತಾ ಇರುವಾಗ ಏನು ಇದು ಬರುತ್ತೆ ನೋಡಿ ಹಿಂಗೆ ಹೋಗ್ತಾ ಇದೀನಿ ಎಲ್ಲಾ ಗಾಡಿಗಳನ್ನ ನಾನು ಟೆಕ್ ಮಾಡ್ಕೊಂಡು 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 ಹೋಗ್ತಾ ಇದ್ದೆ ಬಟ್ ನಾನು ಆರಾಮ ಹೋಗ್ತಾ ಇದ್ದೀನಿ ಏನು ಟೆನ್ಷನ್ ಇಲ್ಲದೆ ಟೆನ್ಷನ್ ಏನಕ್ಕೆ ತಗೋಬೇಕು ಸುಮ್ಮನೆ ಈಗ ನಾನು ಈಗ ಹೊರಟಿರೋ ಒಂದು ರೈಡ್ ಮತ್ತೆ ಒಂದು ಟ್ರಾವೆಲಿಂಗ್ ಒಂದು ದೇಶ ನೋಡ್ಬೇಕು ದೇಶ ಸುತ್ತಬೇಕು ಅನ್ನೋ ಉದ್ದೇಶದಿಂದ ಸುಮ್ಮನೆ ನೂರಲ್ಲಿ ಹೊಡ್ಕೊಂಡು ಹೋಗಿ ಅಲ್ಲಿ ತಲುಪಿ ಲದಾಖ್ ಅಂತ ಹೇಳ್ಬಿಟ್ಟು ಲದಾಖ್ ಸುಮ್ಮನೆ ಲದಾಖ್ ಹೋಗುವಾಗ ಮಧ್ಯದಲ್ಲಿ ಎಷ್ಟು ಸಿಗುತ್ತೆ ಡೆಸ್ಟಿನೇಟಿ ಡೆಸ್ಟಿನೇಷನ್ ಒಂದು ಇದಿರಬಾರ್ದು ಆ ರೋಡ್ ಆ ರೂಟ್ ಆ ಡೆಸ್ಟಿನೇಷನ್ ಏನ್ ಕವರ್ ಮಾಡ್ತೀವಿ ಅದ್ರ ಮಧ್ಯದಲ್ಲಿ ಏನ್ ಸಿಗುತ್ತೆ ಎಲ್ಲಾನು ನಾವು ಒಂದು ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ರೆ ಅದರದೊಂದು ಇದು ಸಿಗುತ್ತೆ ಹೇಗೂ ಹೋಗ್ತಾ ಇದೀನಿ ಒಂದ್ ಎರಡು ದಿನ ಇಲ್ಲ ನಾಲ್ಕು ದಿನ ಲೇಟ್ ಆಗ್ಬೋದು ಅಷ್ಟೇನೆ ಆಗ್ಲಿ ಅಲ್ಲಿ ಬಂದೇನೀಗ ದಲ್ಸಗಳು ಕೆಲಸಗಳೇನಿರ್ಲಿಲ್ಲ ನನಗೆ ತುಂಬಾ ಜನ ಈಗ ಬೈಕಲ್ಲೇ ಓಡಾಡ್ತಾ ಇದ್ದಾರೆ ಈಗ ತುಂಬಾ ಎಲ್ಲ ಬರ್ತಾ ಇದ್ರೆ ಅನ್ಸುತ್ತೆ ಬ್ಯಾಗು ಇದೆಲ್ಲ ಕಟ್ಕೊಂಡು ಓಡಾಡ್ತಾ ಇದಾರೆ ಆ ಬೈಕಲ್ಲೇ ಟ್ರಾವೆಲ್ ಮಾಡೋರು ತುಂಬಾ ಜನ ಇದಾರೆ ನೋಡ್ತಾ ಇರ್ಬೋದು ಈಗ ಆರಾಮಾಗಿ ಇದ್ರಲ್ಲಿ ಕ್ರೂಸ್ ಮಾಡ್ತಾ ಇದೀನಿ ಏನಿಲ್ಲ ಎಸ್ಕ್ಲೂಟ್ ಇಲ್ಲಿ ನೋಡಿ ಎಕ್ಸ್ಕ್ಲೂಟಿಂಗ್ ಕೊಟ್ರೆ ಸಾಕು ಹೋಯ್ತದೆ ಗಾಡಿ ಆಯ್ತು 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 ನೋಡಿ ಆಯ್ತು ರೀಚ್ ಆಯ್ತು ಹತ್ತು ಸೆಕೆಂಡು ತೊಂಬತ್ತು ನೂರಕ್ಕೆ ರೀಚ್ ಆಗುತ್ತೆ ಗಾಡಿ ಬರೀ ಗೈಸ್ ಈಗ ಹೋಗೋಣ ಹೋಗಿ ನೋಡೋಣ ಏನು ಎಂತದ್ದು ಅನ್ನೋದು ನಾನು ಜಾಸ್ತಿ ಇದ್ ಮಾಡಲ್ಲ ಫಾಸ್ಟ್ ಆಗಿ ಹೋಗಿನೂ ಏನೋ ಪ್ರಯೋಜನ ಇಲ್ಲ ಮೈಲೇಜು ಚೆಕ್ ಮಾಡ್ಬೇಕು ಇವತ್ತು ನನಗೆ ಏನ್ ಮೈಲೇಜ್ ಸಿಗುತ್ತೆ ಒಂದು ಲಿಮಿಟ್ ಸ್ಪೀಡಲ್ಲಿ ಹೋದ್ರೆ ಏನ್ ಮೈಲೇಜ್ ಸಿಗುತ್ತೆ ಏನು ಅನ್ನೋದನ್ನ ಚೆಕ್ ಮಾಡ್ಬೇಕು ಅದರಿಂದ ನಾನು ಜಾಸ್ತಿ ಸ್ಪೀಡ್ ಹಿಡಿಯಲ್ಲ ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಒಳಗೇನೆ ಇರ್ತೀನಿ ಮ್ಯಾಕ್ಸಿಮಮ್ ಸೆವೆಂಟಿ ಒಳಗೇನೆ ಇರ್ತೀನಿ ನೋಡಿ ಗೈಸ್ ಇಲ್ಲಿ ಪೆಟ್ರೋಲ್ ಬಂಕ್ಸ್ ಇದೆಲ್ಲ ಮಾಡಿದ ರೆಸ್ಟೋರೆಂಟ್ಗಳೆಲ್ಲ ಇದೆ ಅಂದ್ರೆ ಸೂಪರ್ ಆಗಿದೆ ಗೈಸ್ ಅಂದ್ರೆ ಸರಿಯಾಗಿ ಮಾಡಲ್ಲ ಅಂತ ಅಷ್ಟೇ ಪೆಟ್ರೋಲ್ ಬಂಪ್ ಎಲ್ಲ ಸೂಪರ್ ಆಗಿದೆ ಮೈಂಟೈನ್ ಮಾಡ್ತಾ ಇದ್ರೆ ಇಲ್ಲ ಪೆಟ್ರೋಲ್ ಬಂಪ್ಸ್ ಅಲ್ಲಿ ಟಾಯ್ಲೆಟ್ಸ್ ಆಗ್ಲಿ ಬಾತ್ರೂಮ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ ಆಂಧ್ರ 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 ಬಿಟ್ರೆ ಇನ್ನು ತೆಲಂಗಾಣ ಬರುತ್ತೆ ತೆಲಂಗಾಣ ಬಿಟ್ಟ ಮೇಲೆ ಮತ್ತೆ ಮಹಾರಾಷ್ಟ್ರ ಎಂಟ್ರಿ ಆಗ್ಬಿಡ್ತೀನಿ ನೋಡೋಣ ಏನಾಗುತ್ತೆ ಹೇಗಾಗುತ್ತೆ ಅನ್ನೋದು ಚಲೋ ಚಲ್ತೆ ಅಲ್ಲಿ ಬಲ್ಸ್ಬಿಡು ಕ್ಯಾಮ್ರಾ ಆಫ್ ಮಾಡಿ ಹಾಯ್ ಗೈಸ್ ಈಗ ಬಂದು ಗಂಟೆ ಎರಡು ಆಗ್ತಾ ಇದೆ ಗೈಸ್ ಆಗ್ತಾ ಇಲ್ಲ ಗೈಸ್ ಏನು ಸೆಕೆ ಅಪ್ಪ ಜಾಕೆಟ್ ಬಿಸ್ತಾ ಇಲ್ಲ ಹೆಂಗಿದ್ರು ಸೆಕೆಲ್ ಇದಾಗ್ತಾ ಇದೀನಿ ಅದರಿಂದ ಜಾಕೆಟ್ ಇರ್ಲಿ ಅಂತ ಹಂಗೇ ಬಿಟ್ಟೆ ಈಗ ಬಿಸ್ಬೇಕೀಗ ಬಿಚ್ಚ ಕೊಟ್ಟಿದ್ದೆ ತಗೊಂಡ್ ಕಡೆ ವಿಡಿಯೋ ಮಾಡ್ಬಿಡೋಣ ಅಂತ ನಾನೀಗ ಒಂದು ರಿಲಯನ್ಸ್ ಪಂಪ್ ಅಲ್ಲಿ ರಿಲಯನ್ಸ್ ಪೆಟ್ರೋಲ್ ಬಂಕ್ ಅಲ್ಲಿ ಸಾರಿ ಇಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಜಿಯೋ ಜಿಯೋ ಬಿ ಪಿ ಜಿಯೋ ಮತ್ತೆ ಬಿ ಪಿಲ್ಲಿ ಅಟ್ಯಾಚ್ ಆಗಿರೋದು ರಿಲಯನ್ಸ್ ಬಂಕಲ್ ಇಲ್ಲಿ ತಂದು ಹಾಕದೆ ಗಾಡಿ ನಿಂತೈತೆ ಜಾಗ ಚೆನ್ನಾಗಿತ್ತು ನನ್ಕೊಂಡ ಹೆಂಗಿದ್ರು ಸ್ವಲ್ಪ ಹೊತ್ತು ಇಲ್ಲೇ ನಿಲ್ಸೋಣ ಇಲ್ಲ ಇದ್ ಮಾಡೋಣ ಟೈಮ್ ಪಾಸ್ ಮಾಡೋಣ ಅದಾದ್ಮೇಲೆ ಹೋಗೋಣ ಅಂದ್ಬಿಟ್ಟು ಯಾಕೆಂದ್ರೆ ಸ್ವಲ್ಪ ಬಿಸಿಲು ಕಮ್ಮಿ ಆಗ್ಲಿ ಅಂತ ನಾಲ್ಕು ಗಂಟೆ ತನಕ ಇಲ್ಲಿ ಇರ್ತೀನಿ ಆಮೇಲೆ ಹೊಡ್ತೀನಿ ಇಲ್ಲಿಂದ ಯಾಕೆ ತುಂಬಾನೇ ತುಂಬಾನೇ ಇದಾಗ್ತಾ ಇದೆ ತಡ್ಕೊಳಕ್ ಇರೋ ಶೆಕೆ ಇದೆ ಈ ಬಿಸಿಲಲ್ಲಿ ಓಡ್ಸಿದ್ರೆ ಏನಿದ್ರೆ ಬಂದ್ಬಿಡುತ್ತೆ ಅದಕ್ಕೆ ಈಗ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಓಡ್ತೀನಿ ಹೆಂಗಿದ್ರು ಇವತ್ತು ಅಷ್ಟು ಅರ್ಜೆಂಟ್ ಆಗಿ ಓಡಂತದ್ದು ಏನಿಲ್ಲ ಇನ್ನೊಂದು ಇನ್ನೂರು ಇನ್ನೂರ ಐವತ್ತು ಕಿಲೋಮೀಟರ್ ಹೈದ್ರಾಬಾದ್ ನೈಟ್ ತಲುಪಬಹುದು ಏನ್ ತೊಂದರೆ ಇಲ್ಲ ಓಕೆ ನೈಟ್ ಇದ್ರ ಬದ್ ತಲ್ಸ್ತೀನಿ ಇನ್ನೇನಿದ್ರು ನಾನು ಅಪ್ಡೇಟ್ ಮಾಡ್ತೀನಿ ಹಾಗೆ ವಿಡಿಯೋಸ್ ನೋಡ್ತಾ ಇರಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೂಲ್ ಚೆನ್ನಾಗಿ ಸಿಗುತ್ತಾ ನೋಡ್ಬೇಕು ಇಲ್ಲಿ ನಾಲ್ಕು ಪಾಯಿಂಟ್ ಹನ್ನೆರಡು ಇದೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇರಬೇಕು ಪೆಟ್ರೋಲ್ ಹಾಕ್ಸಿದ್ ಬಂದು ನಾಲ್ಕು ಪಾಯಿಂಟ್ ಹನ್ನೆರಡು ಕಿಲೋಮೀಟರ್ ಕಿಲೋಮೀಟರ್ ನೋಡಿ ಕಿಲೋಮೀಟರ್ ಬಂದು ಇನ್ನೂರ ಹದಿನಾರು ಸಿಕ್ಕಿದೆ ಕರೆಕ್ಟಾಗಿ ಆಗಿ ಇನ್ನೂರ ಹದಿನಾರು ಇದೆ ಕಾಣಿಸ್ತಾ ಇದೆಯಾ ಇನ್ನೂರ ಹದಿನಾರು ಅಂದ್ರೆ ರೈಸ್ ಊಟ ಮಾಡ್ತಾ ಇದೀನಿ ರಸಮ್ ಚಟ್ನಿ ಒಂದು ಪಲ್ಯ ಆಮೇಲೆ ಸಾಗು ಊಟ ಮಾಡ್ತಾ ಇದ್ದೀನಿ ಊಟ ಮಾಡಿದ್ಮೆ ಶ್ಯೂರ್ ಮನೆ ಊಟ ಅಂತ ಹೇಳ್ಬೋದು ಆ ಇರೋದು ರೋಡ್ ಸೈಡಲ್ಲ ಇವತ್ತು ಬಂದು ಭಾರತ್ ಎಲ್ಲ ಇದ್ದೀನಿ ನೋಡಿ ಭಾರತ್ ಪೆಟ್ರೋಲಿಯಂ ಇದು ಬೆಳಿಗ್ಗೆ ನಾನು ವೀಡಿಯೋ ಮಾಡ್ತೀನಿ ಯಾಕೆಂದರೆ ಈಗ ಲೈಟಿಂಗ್ ಅಷ್ಟು ಸಾಲ್ತಾ ಇಲ್ಲ ಅದರಿಂದ ಇದ್ರದ್ದು ವೀಡಿಯೋನ ಬೆಳಿಗ್ಗೆ ನಾನು ಮಾಡ್ಕೊಡ್ತೀನಿ ಯಾವ ಏರಿಯಾ ಏನು ಅನ್ನೋದನ್ನು ಹೇಳ್ತೀನಿ ಅಲ್ಲಿ ಫ್ರೆಂಟಲ್ಲಿ ಜಾಗ ಇತ್ತು ಬಟ್ ಅವ್ರು ಹೇಳಿದ್ರು ಅಲ್ಲಿ ಸೇಫಾಗಿ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಅಂತ ಅದರಿಂದ ಎಲ್ಲ ಹಾಕಿದೀನಿ ನೋಡಿ ಫ್ರೆಂಟಲ್ಲಿದೆ ನೋಡಿ ಅಲ್ಲಿ ಮರದ ಕೆಳಗಡೆ ಒಳ್ಳೆ ಒಳ್ಳೆ ಲುಕ್ ಕೊಡ್ತಾ ಇದೆ ಓಕೆ ನೋ ಪ್ರಾಬ್ಲಮ್ ಇವರುಗಳೆಲ್ಲ ಇದ್ದಾರೆ ಮಾತಾಡ್ಸೋಣ ಅವ್ರ ಪರ್ಮಿಷನ್ ಇಲ್ಲದೆ ಅವರು ವೀಡಿಯೋದಲ್ಲಿ ತೊಗೊಂಬರೋದು ಸರಿ ಇಲ್ಲ ಅದಕ್ಕೆ ಓಕೆ ನೋಡೋಣ ಬನ್ನಿ ವೀಡಿಯೋಸ್ ಹಾಕ್ತೀನಿ ಈ ಟೆಂಟ್ ಹಾಕಿದ್ದೀನಿ ಒಳ್ಳೆ ಜಾಗ ಕೊಟ್ಟಿದ್ದಾರೆ ಟೆಂಟ್ ಹಾಕೋಕ್ಕೆ ಅಲ್ಲಿ ಗಾಡಿ ನಿಲ್ಸಿದ್ದೀನಿ ಇಲ್ಲಿ ಟೆಂಟ್ ಹಾಕಿದ್ದೀನಿ ಟೈಮ್ ಏನು ಜಾಸ್ತಿ ಆಗಿಲ್ಲ ಏಳು ಏಳುವರೆ ಆಗಿರ್ಬೋದು ಅಷ್ಟೇ ಇವತ್ತು ಇಲ್ಲೇ ಇದ್ದೀನಿ ಹೈದ್ರಾಬಾದ್ ಹೈದ್ರಾಬಾದ್ ಅಂತಲೇ ಹೇಳ್ಬೋದು ಹೈದರಾಬಾದಲ್ಲಿ ಇದ್ದೀನಿ ಇವತ್ತು ಸಿಟಿ ಒಳಗೆ ಹೋಗಿಲ್ಲ ಹೊರಗಡೆ ಔಟ್ ಆಫ್ ಹೈದರಾಬಾದು ಈಗ ಇವತ್ತು ಇಲ್ಲ ಆಲ್ಟ್ ಆಗ್ತಾಯಿದ್ದೀನಿ ಆಗಿನ ಗೈಸ್ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿರೋದು ಇದು ನೋಡಿ ಟೆಂಟು ಟೆಂಟೊಳಗೆ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ಲ ಅಲ್ಲ ಲೈಟ್ ಎಫೆಕ್ಟು ಕಾಣಿಸಲ್ಲ ಗೈಸ್ ತುಂಬ ಒಂದು ಇಂಪಾರ್ಟೆಂಟ್ ಆಗಿ ಒಂದು ವಿಷಯ ಹೇಳೋದಿದೆ ಏನಂತ ಹೇಳಿದ್ರೆ ನಾನು ವೀಡಿಯೋಸನ್ನು ಕನ್ನಡದಲ್ಲಿ ಬಿಟ್ಟು ಹಿಂದಿಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಯಾರು ಸಪೋರ್ಟ್ ಕೊಡ್ತಾ ಇಲ್ಲ ಸಪೋರ್ಟ್ ಕೊಡ್ತಾ ಇಲ್ಲ ಅಂತಲ್ಲ ಕನ್ನಡದಲ್ಲಿ ನನ್ನ ವೀಡಿಯೋಸ್ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಅನ್ಸ್ಕೊತೀನಿ ಅದರಿಂದ ಯಾರೂ ಏನೂ ಹೇಳ್ತಾ ಇಲ್ಲ ಈಗ ನೋಡಿದವರು ಏನೋ ಹೇಳಿದ್ರೆ ಇಲ್ಲ ವೀಡಿಯೋ ಈ ಥರ ಎಲ್ಲ ಈ ಥರ ಮಾಡಿ ಥರದ್ರೆ ಮಾಡ್ಬೋದು ಯಾರಿಗೂ ಏನು ಇಷ್ಟ ಆಗ್ತಾ ಇಲ್ಲ ಅನಿಸುತ್ತೆ ಅದರಿಂದ ವ್ಯೂಸ್ ಇಲ್ಲ ವ್ಯೂಸ್ ತುಂಬ ಕಮ್ಮಿ ವ್ಯೂಸ್ ಇಲ್ಲ ಅಂತ ಹೇಳಿದ್ರೆ ನನಗೆ ಇದು ಮಾಡೋಕ್ಕಾಗಲ್ಲ ಜರ್ನಿ ಮಾಡೋಕ್ಕಾಗಲ್ಲ ಅದರಿಂದ ವೀಡಿಯೋನ ಹಿಂದೀಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಕನ್ನಡದಲ್ಲಿ